ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಯಾವುದರಲ್ಲಿ ಎಸ್ ಐ ಪಿ ಉತ್ತಮ, ಮ್ಯೂಚುವಲ್ ಫಂಡ್ನಲ್ಲೋ ಇಲ್ಲ ಷೇರುಗಳಲ್ಲೋ? ಬಹಳ ಜನ ಹೂಡಿಕೆದಾರರಿಗೆ ಒಂದು ದೊಡ್ಡ ಕನ್ಫ್ಯೂಷನ್, ಯಾವುದರಲ್ಲಿ ಹೂಡಿಕೆ ಮಾಡೋದು, ಮ್ಯೂಚುವಲ್ ಫಂಡೋ ಷೇರು? ಯಾವುದರಲ್ಲಿ ಎಸ್ ಐ ಪಿ ಮಾಡೋದು, ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡೋದು, ಷೇರ್ನಲ್ಲಿ ಎಸ್ ಐ ಪಿ ಮಾಡೋದು? ಇವತ್ತು ಇದಕ್ಕೆ ನಾವು ಸಾಕ್ಷಿ ಮತ್ತು ಪುರಾವೆಗಳ ಸಹಿತ ಉತ್ತರವನ್ನು ಕೊಡ್ತಾ ಇದ್ದೀನಿ. ಅದಾದಮೇಲೆ ನಿರ್ಧಾರ ನಿಮ್ಮದು, ನನ್ನ ನಿರ್ಧಾರ ಅಲ್ಲ. ಯಾಕಂತಂದರೆ ನಾನು ಯಾರಿಗೂ ಇಂಥದ್ದೇ ಮಾಡಿ ಅಂತ ಹೇಳುವ ಹಕ್ಕು ನನಗಿಲ್ಲ, ದುಡ್ಡು ನಿಮ್ಮದು. ನಾವು ಒಂದು ಸಂಶೋಧನೆ ನಡೆಸಿದ್ವಿ, ಮ್ಯೂಚುವಲ್ ಫಂಡ್ಗಳ ಮಾಹಿತಿಯನ್ನು AMFI ವೆಬ್ಸೈಟಿಂದ ತಗೊಂಡು 15 ಟಾಪ್ ಲಾರ್ಜ್ ಕ್ಯಾಪ್ ಈಕ್ವಿಟಿ ಫಂಡ್ಗಳ ರಿಸಲ್ಟು ಮತ್ತು ಪ್ರಾಫಿಟ್ಟು 10 ವರ್ಷಕ್ಕೆ. ನಾವು ಮಾಡಿದ ಪ್ರಕಾರ ಆವ್ರೇಜು 14.72% ಪರ್ ಆ್ಯನಮ್ ವರ್ಕೌಟ್ ಆಯಿತು 15 ಮ್ಯೂಚುವಲ್ ಫಂಡ್ಗಳನ್ನು ತಗೊಂಡಾಗ. ಇದು 10 ವರ್ಷಕ್ಕೆ ತಗೊಂಡಾಗ, 15 ಬೆಸ್ಟ್ ಮ್ಯೂಚುವಲ್ ಫಂಡ್ಗಳನ್ನು ತಗೊಂಡಾಗ ಬಂದಂಥ ಲೆಕ್ಕ. ಆದರೆ ಪ್ರತಿ ಬಾರಿಯೂ ನೀವು ಉತ್ತಮವಾದ ಮ್ಯೂಚುವಲ್ ಫಂಡ್ಗಳಲ್ಲೇ ಹಾಕ್ತೀನಿ ಅಂತ ಹೇಳಲಿಕ್ಕೆ ಗೊತ್ತಾಗಲ್ಲ. ಯಾಕಂತಂದರೆ ರಿಸಲ್ಟ್ ಗೊತ್ತಾಗೋದು 1 ವರ್ಷದ ಮೇಲೆ ಹೇಗಿದೆ ಅಂತ. ಸಾಮಾನ್ಯವಾಗಿ ನಾವು ಮ್ಯೂಚುವಲ್ ಫಂಡಲ್ಲಿ 12-14% ರಿಟರ್ನ್ಸನ್ನು ನಿರೀಕ್ಷೆ ಮಾಡಬಹುದು. ಈಗ ಲೆಕ್ಕ ಕೊಟ್ಟಿದ್ದೀನಿ, 2011-2021 ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡಿದ್ರೆ ನಿಮ್ಮ ಹೂಡಿಕೆ 6 ಲಕ್ಷ, ರಿಟರ್ನ್ಸ್ 14.72 ಅಂತಂದರೆ 13,78,571 ಬಂತು. ಅದೇ ಅವಧಿಯಲ್ಲಿ ಅದೇ ಕಂಡೀಷನಲ್ಲಿ ಪೋಸ್ಟ್ ಆಫೀಸಲ್ಲಿ 7% ಬರುತ್ತೆ ಅಂತಾದರೆ 8,87,016 ರೂಪಾಯಿ ಬಂತು. ಈಗ ನಾವು ಊಹೆ ಮಾಡಿಕೊಳ್ಳೋಣ, 5,000 ರೂಪಾಯಿಯನ್ನು ತಿಂಗಳಿಗೆ, 1,000 ರೂಪಾಯಿಗೆ 1 ಷೇರು, 5 ಷೇರುಗಳಲ್ಲಿ 5,000, ಎಸ್ ಇ ಪಿಯನ್ನು 10 ವರ್ಷ ಮಾಡಿದಾಗ ಏನು ರಿಟರ್ನ್ಸ್ ಬಂತು? ಕಂಪೆನಿಗಳನ್ನು ಸೆಲೆಕ್ಟ್ ಮಾಡಿದ್ದು ಟೈಟನ್ನು, HDFC ಬ್ಯಾಂಕು, ಏಷ್ಯನ್ ಪೇಂಟು, LNT, ಹಿಂಡಾಲ್ಕೊ. ಟೋಟಲ್ ಇನ್ವೆಸ್ಟ್ಮೆಂಟ್ 1,20,000 ಇಂಟು 5, 6 ಲಕ್ಷ. ರಿಟರ್ನ್ಸು ಆ್ಯಕ್ಚುಯಲ್ ಆಗಿ ಬಂದದ್ದು 2011-2021 19.95% ಮತ್ತು ಇವತ್ತಿನ ವ್ಯಾಲ್ಯೂ ಎಲ್ಲವನ್ನು ಮಾರಿಕೊಂಡ್ರೆ 20,11,705. ಇಲ್ಲಿ ನೀವು ಕರೆಕ್ಟಾಗಿ ನೋಡಿದ್ರೆ LNT ವೀಕ್ ಆಗಿತ್ತು, ಹಿಂಡಾಲ್ಕೊ ಬಿಗಿನಿಂಗ್ನಲ್ಲಿ ವೀಕ್ ಆಗಿತ್ತು, ಟೈಟನ್, HDFC ಬ್ಯಾಂಕ್, ಏಷ್ಯನ್ ಪೇಂಟು ಚೆನ್ನಾಗಿತ್ತು. ಈಗ ಈ ವಿಡಿಯೋದಲ್ಲಿ ನಾನೊಂದು 7 ಅಬ್ಸರ್ವೇಷನ್ಗಳನ್ನು ಮಾಡ್ತಾ ಇದ್ದೀನಿ. ಅಬ್ಸರ್ವೇಷನ್ಗಳನ್ನಂತೂ ಖಂಡಿತವಾಗಿ ನೀವು 3 ಸತಿ ಕೇಳಬೇಕು. ಮೊದಲನೆಯ ಅಬ್ಸರ್ವೇಷನು, ನಾವು ಎಲ್ಲ ಚೆನ್ನಾಗಿರುವ ಪ್ರಾಫಿಟಬಲ್ ಷೇರುಗಳನ್ನು ಮಾತ್ರ ನಮ್ಮ ಲಿಸ್ಟಲ್ಲಿ ಸೇರಿಸಿಲ್ಲ. 1-2 ಷೇರುಗಳು ತುಂಬ ವೀಕ್ ಆಗಿದ್ದವು ಈ 10 ವರ್ಷದ ಪೀರಿಯಡ್ನಲ್ಲಿ. ಎರಡನೆಯದ್ದು, ಮ್ಯೂಚುವಲ್ ಫಂಡ್ನಲ್ಲಿ ತಗೊಳ್ಳುವಾಗ ನಾವು ಬೆಸ್ಟ್ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ. ಅದು ಆಲ್ಮೋಸ್ಟ್ 14.7% ಪರ್ ಆ್ಯನಮ್ ರಿಟರ್ನ್ಸ್ ಕೊಟ್ಟಿದೆ. ಮೂರನೇ ಅಬ್ಸರ್ವೇಷನು, ಸ್ಟಾಕ್ ಎಸ್ ಇ ಪಿ ಯಾವಾಗಲೂ ಮ್ಯೂಚುವಲ್ ಫಂಡ್ ಎಸ್ ಐ ಪಿಗಿಂತ ಚೆನ್ನಾಗಿರುತ್ತೆ. ಯಾಕಂತಂದರೆ ಎಲ್ಲಿಯವರೆಗೆ ನಿಮಗೆ ಉತ್ತಮವಾದ ಷೇರುಗಳಲ್ಲಿ ಹಣವನ್ನು ಹೂಡುವಂತಹ ಒಂದು ಪ್ರಾವೀಣ್ಯತೆ ಇದೆಯೋ ಅಲ್ಲಿವರೆಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇನಾದರೂ ಸೋಮಾರಿಯಾಗಿದ್ದು ಏನೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ, ಏನೂ ಸಂಶೋಧನೆ ಮಾಡಲ್ಲ, ಏನೂ ಅರ್ಥ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದರೆ ನಮ್ಮ ಸಲಹೆ, ದಯವಿಟ್ಟು ಮ್ಯೂಚುವಲ್ ಫಂಡ್ನಲ್ಲಿ ಎಸ್ ಐ ಪಿನ ಕಂಟಿನ್ಯೂ ಮಾಡಿಕೊಂಡು ಹೋಗಿ. ನಾಲ್ಕನೇ ಅಬ್ಸರ್ವೇಷನು, ಫೈನಲ್ ವ್ಯಾಲ್ಯೂ ಏನಿದೆ ಸ್ಟಾಕ್ ಎಸ್ ಇ ಪಿ, ಮ್ಯೂಚುವಲ್ ಫಂಡ್ ಎಸ್ ಐ ಪಿಯಲ್ಲಿ,
6,33,134 ರೂಪಾಯಿ ಬಂತು. ಅಂದರೆ ದ ಡಿಫ್ರೆನ್ಸ್ 50,01,00,000 ಆಗ್ತಾ ಇತ್ತು. ಅಕಸ್ಮಾತ್ 10 ವರ್ಷದ ಬದಲಾಗಿ ಏನಾದರೂ 15, 20, 25, 30 ವರ್ಷ ನಾವು ಶೇರ್ನಲ್ಲಿ ಕಂಟಿನ್ಯೂ ಮಾಡಿದ್ದಿದ್ರೆ. ನಿಮ್ಮ ಮುಂದೆ ಇದರ ಎರಡರ ಹೋಲಿಕೆಯನ್ನು ಮಾಡ್ತಾ ಇದ್ದೇನೆ. ಮ್ಯೂಚುವಲ್ ಫಂಡಲ್ಲಿ ಹಾಕಿದ ಹಣ 6,00,000, ರಿಟರ್ನ್ಸ್ 14.72, ಬಂದದ್ದು 13.78 lakhs, ಪೋಸ್ಟ್ ಆಫೀಸಲ್ಲಿ ಬಂದದ್ದು 8.87, ಸ್ಟಾಕ್ಸ್ SEPಯಲ್ಲಿ ಬಂದದ್ದು 20,11,705. ಇವತ್ತು 7 ಗಂಟೆಗೆ ಚಾನಲ್ 1ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಡಿಯೋ ಹಾಕಿದ್ದೇವೆ. SEP ಈಗ ನಿಲ್ಲಿಸಲೇ ಮಾರುಕಟ್ಟೆ ಉತ್ತುಂಗದಲ್ಲಿ. ಎಲ್ಲರೂ ಕೇಳಬೇಕಾದಂಥ ವಿಡಿಯೋ. ಯಾಕಂತಂದರೆ ಬಹಳ ಜನಕ್ಕೊಂದು ಕನ್ಫ್ಯೂಷನು, ಮಾರುಕಟ್ಟೆ ಭಯಂಕರವಾಗಿ ಮೇಲಕ್ಕೆ ಹೋಗಿದೆ, ಕೆಳಗೆ ಬರುವವರೆಗೆ ಕಾದುಬಿಟ್ಟು ಆಮೇಲೆ SEP ಕಂಟಿನ್ಯೂ ಮಾಡ್ಬೋದಲ್ಲ. ಉತ್ತರವನ್ನು ಕೊಟ್ಟಿದ್ದೇವೆ, ವಿಡಿಯೋನ ತಪ್ಪದೆ ನೋಡಿ. 5ನೇ ಅಬ್ಸರ್ವೇಷನು, ಮ್ಯೂಚುವಲ್ ಫಂಡು ಯಾರಿಗೆ ಸೂಕ್ತ ಅಂತಂದರೆ ಯಾರೂ ಸಮಯವನ್ನು ಕಳೀಲಿಕ್ಕೆ ರೆಡಿ ಇಲ್ಲ, ಮೇಲ್ವಿಚಾರಣೆ ಮಾಡಲಿಕ್ಕೆ ರೆಡಿ ಇಲ್ಲ ಅನ್ನುವರಿಗೆ. ತಿಂಗಳಿಗೊಮ್ಮೆಯಾದರೂ ಒಂದು 30-60 ನಿಮಿಷವನ್ನು ನಾನು ಇನ್ವೆಸ್ಟ್ ಮಾಡಿದ ಷೇರುಗಳ ಆರೋಗ್ಯಕ್ಕಾಗಿ ನಾನು ವಿಚಾರಣೆ ಮಾಡಲಿಕ್ಕೆ ಇಟ್ಕೊಳ್ತೀನಿ ಅಂತಂದರೆ ಷೇರಿನ SEP ಬೆಟರು, ಇಲ್ಲದಿದ್ದರೆ ಮ್ಯೂಚುವಲ್ ಫಂಡ್ ಅತಿ ಉತ್ತಮ. 6ನೇ ಅಬ್ಸರ್ವೇಷನು, ನಾವು ಏನು ಫಿಗರ್ ಕೊಟ್ಟಿದ್ದೇವೆ ಷೇರಿನ SIPಲಿ ಬಂದದ್ದು, ಅದಕ್ಕೆ 1-2% ಜಾಸ್ತಿ ಪ್ರಾಫಿಟನ್ನು ನೀವು ಸೇರಿಸ್ಬೇಕು. ಯಾಕಂತಂದರೆ ಷೇರಿನಲ್ಲಿ ಬಂದಿರಬಹುದಾದಂತಹ ಡಿವಿಡೆಂಡ್ ಅಥವಾ ಲಾಭಾಂಶವನ್ನು ಈ ಲಾಭದಲ್ಲಿ ಸೇರಿಸಿಲ್ಲ. ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಲಾಭಾಂಶ ಬರುವುದಿಲ್ಲ, ಅದು ಮ್ಯೂಚುವಲ್ ಫಂಡ್ ಕಂಪನಿಗೆ ಹೊರಟೋಗುತ್ತೆ. 7ನೇ ಅಬ್ಸರ್ವೇಷನ್ ಅಂತಂದರೆ, ಬಹಳ ಜನರ ಒಂದು ತಪ್ಪು ತಿಳುವಳಿಕೆ ಏನು ಅಂತಂದರೆ ಮ್ಯೂಚುವಲ್ ಫಂಡಲ್ಲಿ ಭದ್ರತೆ ಜಾಸ್ತಿ, ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗೋದು ಜಾಸ್ತಿ. ಇದು ಯಾವಾಗ ಅನ್ವಯ ಆಗುತ್ತೆ ಅಂತಂದರೆ ಷೇರಿನ ಬಗ್ಗೆ ಏನೂ ಮಾಹಿತಿ ಇಲ್ಲದಿದ್ದವರು, ಸಮಯವನ್ನು ಕಳೀಲಿಕ್ಕೆ ರೆಡಿ ಇಲ್ಲದಿದ್ದವರು, ಸಂಶೋಧನೆ ಮಾಡಲಿಕ್ಕೆ ರೆಡಿ ಇಲ್ಲದಿದ್ದವರು, ಆವಾಗ ಮ್ಯೂಚುವಲ್ ಫಂಡ್ ಅತಿ ಸೂಕ್ತ ಮತ್ತು ಉತ್ತಮ. ಆದ್ದರಿಂದ ಆಯ್ಕೆ ನಿಮ್ಮದು. ನೀವು ಏನೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ, ಏನೂ ಸಮಯ ಕಳೀಲಿಕ್ಕೆ ರೆಡಿ ಇಲ್ಲ ಅಂತಂದರೆ ಮ್ಯೂಚುವಲ್ ಫಂಡ್ ಮಾರ್ಗದಲ್ಲಿ ಹೋಗಿ. ನೀವು ಸ್ಟಾಕ್ನಲ್ಲಿ ಹಾಕ್ತೀನಿ ಅಂತಂದರೆ ದುಡ್ಡು ಮಾಡುವ ಚಾನ್ಸಸ್ಸು ಜಾಸ್ತಿ ಇದೆ, ಹೈಯರ್ ರಿಟರ್ನ್ಸ್, ಸ್ಲೈಟ್ಲಿ ಲೆಸ್ ಸೇಫ್ಟಿ. ಆದ್ದರಿಂದ ಇವತ್ತು ನಿಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಿ. ನೀವು Dr.Bharath Chandra ಚಾನಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸುಸಮಯ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ ಆಮೇಲೆ ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಯಾಕಂದರೆ ಬಹಳ ಜನ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ನಮ್ಮ ದೇಶದಲ್ಲಿದ್ದಾರೆ, ಷೇರಿಗಿಂತ ಜಾಸ್ತಿ. ಅವರು ನೋಡಿಕೊಂಡು ಅರ್ಥ ಮಾಡಿಕೊಳ್ಳಿ. ಆಮೇಲೆ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ನಿಮಗೆ ಯಾವುದು ಇಷ್ಟ? ನಿಮ್ಮ ಹೂಡಿಕೆ, ನಿಮ್ಮ ಆಯ್ಕೆ ಕೇವಲ ಮ್ಯೂಚುವಲ್ ಫಂಡ್ ಅಂತಾದರೆ ಎ ಅಂತ ಟೈಪ್ ಮಾಡಿ, ಕೇವಲ ಷೇರು ಅಂತಾದರೆ ಬಿ ಅಂತ ಟೈಪ್ ಮಾಡಿ. ಮ್ಯೂಚುವಲ್ ಫಂಡ್ ಮತ್ತು ಷೇರು ಎರಡರಲ್ಲೂ ಹೂಡಿಕೆ ಮಾಡ್ತೀನಿ ಸಿ ಅಂತ ಹಾಕಿ. ಇನ್ನೂ ನಾನು ಹಣವನ್ನು ಹೂಡಿಕೆ ಮಾಡುವುದನ್ನು ಪ್ರಾರಂಭವೇ ಮಾಡಿಲ್ಲ ಅಂತಂದರೆ ಡಿ ಅಂತ ಟೈಪ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.